ಈಗಾಗಲೇ ನಮ್ಮ ದೇಶಕ್ಕೆ ಸೈನಿಕರು ಎಷ್ಟು ಮುಖ್ಯವೋ ಬೆನ್ನೆಲುಬು ಅಂತ ನಾವು ಕರೀತೀವಿ. ಅದೇ ರೀತಿಯಾಗಿ ಅದೇ ದೇಶಕ್ಕೆ ರೈತರು ಎಷ್ಟು ಮುಖ್ಯವೋ ಅನ್ನದಾತರು ಅದೇ ರೀತಿಯಾಗಿ ಅಷ್ಟೇ ಮುಖ್ಯವಾದಂತಹ ಒಂದು ವರ್ಗ ಏನೋ ಇದೆ ಅಂತಂದ್ರೆ ಬೆನ್ನೆಲುಬು ಇದೆ ಅಂತ ಶಿಕ್ಷಕರು ಅಂತ ಹೇಳೋದಕ್ಕೆ ನಿಜವಾದ ಖುಷಿ ಆಗುತ್ತೆ. ಈ ದೇಶದ ಅಭಿವೃದ್ಧಿಗೋಸ್ಕರ ಪ್ರತಿಯೊಂದು ಹಂತದಲ್ಲೂ ಉತ್ತಮ ನಾಗರಿಕರನ್ನ, ಉತ್ತಮ ಶಿಕ್ಷಕರನ್ನ, ಉತ್ತಮ ಅಧಿಕಾರಿಗಳನ್ನ ಇವತ್ತು ದೇಶ ಒಂದು ಸುವ್ಯವಸ್ಥೆಯಲ್ಲಿ ನಡೀಬೇಕಾದ್ರೆ ಪ್ರತಿಯೊಂದು ಹಂತದಲ್ಲಿ ಒಂದು ನಾಗರಿಕರನ್ನ ಸಿದ್ಧಪಡಿಸುವಂತ ಶಕ್ತಿ ಯಾರಿದೆ ಅಂತ ಶಿಕ್ಷಕರಲ್ಲಿ ಮಾತ್ರ ಇದೆ ಅಂತ ನಾನು ಭಾವಿಸ್ತೇನೆ. ಅದೇ ರೀತಿಯಲ್ಲಿ ಈಗಾಗಲೇ ಹೇಳ್ತಾ ಇದ್ರು ಕೋವಿಡ್ ಟೈಮಲ್ಲಿ ಸರ್ಕಾರಿ ಶಾಲೆಗಳಲ್ಲಿ ಇರೋ ಒಂದು ದಾಖಲಾತಿ ಸಂಖ್ಯೆ ಜಾಸ್ತಿ ಆಯಿತು, ಮತ್ತೆ ಈಗ ಕಡಿಮೆ ಆಗ್ತಿದೆ ಅಂತ ಕೆಲವರು ಹೇಳಿದ್ರು. ಈಗ ಸರ್ಕಾರಿ ಶಾಲೆಗಳು ಖಾಸಗಿ ಶಾಲೆಗಳು ಅಷ್ಟೇ ಅಭಿವೃದ್ಧಿ ಆದ್ರೆ ದಾಖಲಾತಿ ಸಂಖ್ಯೆ ಹೆಚ್ಚಾಗುತ್ತೆ ಅಂತ ಭಾವಿಸಿ ನಾವು ಒಂದು ಸಾಮಾಜಿಕ ಸಂಸ್ಥೆಯನ್ನ ಕಟ್ಕೊಂಡು ಸುಮಾರು ಸರ್ಕಾರಿ ಶಾಲೆಗಳಿಗೆ ಒಂದು ಸಣ್ಣ ಬಣ್ಣ ಮಾಡೋದಾಗಿರ್ಬೋದು, ಒಂದು ಸ್ಮಾರ್ಟ್ ಕ್ಲಾಸ್ ಆಗಿರ್ಬೋದು, ನಲ್ಲಿ ಕಲ್ಲಿ ಟೇಬಲ್ಸ್ ಚೇರ್ಸ್ ಏನೆಲ್ಲ ಒಂದು ಸಂಪನ್ಮೂಲಗಳು ಬೇಕೋ, ಆ ಒಂದು ಮಕ್ಕಳ ಒಂದು ಶೈಕ್ಷಣಿಕ ಸಾಮರ್ಥ್ಯವನ್ನು ಬಲಪಡಿಸಲು ಏನೆಲ್ಲ ಸಂಪನ್ಮೂಲಗಳು ಬೇಕೋ ಆ ಸಂಪನ್ಮೂಲಗಳನ್ನ ನಾವು ಸಾಮಾಜಿಕ ಒಂದು ಕಾರ್ಯಗಳ ಮುಖಾಂತರ ನಾವು ಕೊಡ್ತಾ ಇದ್ದೀವಿ. ಈಗಾಗಲೇ ನಾನು ಮಾನ್ಯ ಶಾಸಕರಲ್ಲೂ ಕೂಡ ನಾನು ಈ ವೇದಿಕೆ ಮೇಲೆ ಒಂದು ಕೇಂದ್ರದಿಂದ ನಾವು ಹೇಳ್ಬೋದು ಈ ಒಂದು ಅಂಬೇಡ್ಕರ್ ಅಭಿವೃದ್ಧಿ ನಿಗಮದ ಅಧ್ಯಕ್ಷರು ಹಾಗೂ ನಮ್ಮೆಲ್ಲರ ನೆಚ್ಚಿನ ಶಾಸಕರಾದಂತ ನಾಗೇಶ್ ಸಾಹೇಬರಲ್ಲಿ ನಾನು ವಂದಿಸುತ್ತಾ ಅವರನ್ನು ನಾನು ಮನವಿ ಮಾಡುತ್ತಾ ಸರ್ಕಾರಿ ಶಾಲೆಗಳ ಬಗ್ಗೆ ನಮ್ಮ ಒಲವು ಈಗಾಗಲೇ ಇದೆ, ಇನ್ನಷ್ಟು ಒಲವು ಕೊಟ್ಟು ಅಭಿವೃದ್ಧಿ ಪಡಿಸಬೇಕಂತ ನಾನು ಚಿನ್ನಭಾಗ್ಯ ಅವರನ್ನು ಪ್ರಾರ್ಥನೆ ಮಾಡಿ ಈ ಒಂದು ವೇದಿಕೆ ಮೇಲೆ ನನ್ನನ್ನು ಧರಿಸಿ ಈ ಒಂದು ಎರಡು ಮಾತನ್ನು ಮಾತನಾಡಲು ಅವಕಾಶ ಕೊಟ್ಟಂತ ವೇದಿಕೆ ಮೇಲೆ ಎಲ್ಲ ಗಣ್ಯಮಾನ್ಯರನ್ನು ನಾನು ನಮಸ್ಕರಿಸುತ್ತಾ